ಪಂಕಜ ವಾಸಿನಿ ದೇವಸು ಪೂಜಿತೆ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಸದ ಪಾಲಯ ಮಾಂ ದೈಜಿ ವರ್ಡಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರುತ್ತಾ ದೀಪಾವಳಿ ಹಬ್ಬವನ್ನು ನಾವು ಸಾಮಾನ್ಯವಾಗಿ ಮೂರು ದಿನ ಆಚರಣೆಯನ್ನು ಮಾಡುವಂಥದ್ದು ಕ್ರಮ ಅದರಲ್ಲಿ ಹಂತ ಹಂತವಾಗಿ ಕ್ರಮ ಪ್ರಕಾರವಾಗಿ ದೀಪಾವಳಿಯ ಹಬ್ಬವನ್ನು ಆಚರಿಸುವುದು ಅದು ಹಿಂದಿನಿಂದಲೂ ಕೂಡ ನಡೆದುಕೊಂಡಂತಹ ಪದ್ಧತಿ ಹಾಗಾದರೆ ದೀಪಾವಳಿಯ ಪ್ರಾರಂಭದಂದು ನಾವು ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಹೇಗೆ ದೀಪಾವಳಿಯ ಹಬ್ಬಕ್ಕೆ ಚಾಲನೆಯನ್ನು ಕೊಡಬೇಕು ಶುಭ ಆರಂಭವನ್ನು ಮಾಡಬೇಕು ಅಂತ ಅಲ್ಲಿ ನಮಗೆ ಹಿರಿಯರು ಜ್ಞಾನಿಗಳು ಅಲ್ಲಿ ತಿಳಿಸಿದ್ದಾರೆಂದರೆ ಮೊದಲನೆಯ ದಿನದಂದು ಮುಖ್ಯವಾಗಿ ಅಲ್ಲಿ ಜಲಪೂರಣ ಹಾಗೆ ಯಮದೀಪ ದಾನ ಮೂರನೆಯದಾಗಿ ಧನತ್ರಯೋದಶಿ ಎಂದು ಮೂರು ವಿಚಾರಗಳನ್ನು ಒಳಗೊಂಡಿದೆ ಜಲಪೂರಣ ಹಬ್ಬ ಅಂದರೆ ಆ ದಿನದಂದು ಸಾಮಾನ್ಯವಾಗಿ ನಾವು ಬಚ್ಚಲು ಮನೆಯನ್ನು ಅಲ್ಲಿ ಶುದ್ಧಗೊಳಿಸುವಂಥದ್ದು ಅಲ್ಲಿ ಪ್ರಮುಖವಾದಂಥ ವಿಚಾರ ಹಿಂದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಒಂದು ಮೂವತ್ತು ವರ್ಷ ನಲವತ್ತು ವರ್ಷಗಳ ಹಿಂದೆ ನಮ್ಮ ಈ ಸ್ನಾನಗ್ರಹ ಅಂತ ಹೇಳುವುದನ್ನು ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂಥದ್ದು ಆದರೆ ಆ ದೀಪಾವಳಿ ಹಬ್ಬದ ಮುಂಚಿನ ದಿನ ಜಲಪೂರಣವನ್ನು ಮಾಡುವಂತಹ ದಿನ ನಾವು ಅದನ್ನು ವಿಶೇಷವಾಗಿ ಸ್ವಚ್ಛಗೊಳಿಸುವಂಥದ್ದು ಹೀಗೆ ಸ್ವಚ್ಛಗೊಳಿಸಿಕೊಂಡ ನಂತರ ತದನಂತರ ಸಂಜೆಯ ಹೊತ್ತಿನಲ್ಲಿ ಅಲ್ಲಿ ಬಾವಿಕಟ್ಟೆ ಮುಖ್ಯವಾಗಿ ಬಾವಿಕಟ್ಟೆಯನ್ನು ಕೂಡ ಶುದ್ಧಗೊಳಿಸಿಕೊಂಡು ಅಲ್ಲಿ ಗಂಗಾ ಮಾತೆಯನ್ನು ವಿಧಿಯುಕ್ತವಾಗಿ ಪೂಜಿಸುವಂಥದ್ದು ಹೀಗೆ ಪೂಜಿಸಿಕೊಂಡ ನಂತರ ಅಲ್ಲಿ ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ತದನಂತರ ಮಂಗಳ ವಾದ್ಯಗಳೊಂದಿಗೆ ನಾವು ಅಲ್ಲಿ ಗಂಗೆಯನ್ನು ಪೂಜಿಸಿದ ನಂತರ ಆ ಜಲವನ್ನು ಅರ್ಥಾತ್ ನೀರನ್ನು ತಂದು ನಾವು ಸ್ನಾನಗೃಹದಲ್ಲಿ ಶುದ್ಧಗೊಳಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಹಂಡೆಯಲ್ಲಿ ಆ ಪೂಜೆ ಮಾಡಿದಂತಹ ಗಂಗೆಯನ್ನು ತಂದು ಅಲ್ಲಿ ನೀರನ್ನು ತುಂಬಿಸುವಂಥದ್ದು ಹೀಗೆ ನೀರನ್ನು ತುಂಬಿಸಿ ಆದ ನಂತರ ಮತ್ತೆ ಪುನಃ ಸ್ಥಳೀಯವಾಗಿ ಸಿಕ್ಕುವಂತಹ ಹೂಗಳಿಂದ ಮಾಲೆಯನ್ನು ಮಾಡಿಕೊಂಡು ಆ ಹಂಡೆಯನ್ನು ಶೃಂಗಾರಗೊಳಿಸಿಕೊಂಡು ಅಲ್ಲಿ ಪೂಜೆ ಮಾಡುವಂಥದ್ದು ಪೂಜಿಸಿ ನೈವೇದ್ಯವನ್ನು ಮಾಡುವಂಥದ್ದು ಆ ದಿನ ಆ ಸ್ನಾನಗ್ರಹವನ್ನು ಉಪಯೋಗಿಸುವಂತಿಲ್ಲ ಇದು ಆ ದಿನದ ಮುಖ್ಯವಾದಂಥ ಕರ್ಕ್ರಮ ಅಂದರೆ ಇದನ್ನು ಜಲಪೂರಣ ಅಂದರೆ ಮಂಜಾನೆ ಮತ್ತು ಸ್ನಾನಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುವ ದಿನ ಹಾಗೆಯೇ ಯಮದೀಪದಾನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಇದು ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ನಿಯಮವನ್ನು ಅನುಸರಿಸಲೇಬೇಕು ಯಾಕೆ ಅನುಸರಿಸಬೇಕು ತಮ್ಮ ಶ್ರೇಯಸ್ಸಿಗಾಗಿ ತಮ್ಮ ಉಳಿತಿಗಾಗಿ ತಮ್ಮ ಗ್ರಾಚಾರ ಪರಿಹಾರಕ್ಕಾಗಿ ಈ ಕ್ರಮವನ್ನು ಅನುಸರಿಸುವಂಥದ್ದು ಹಾಗಾದರೆ ಇದರ ಏನು ಇದರ ವಿಶೇಷತೆ ಏನು ಎಂದರೆ ಹಿಂದೆ ಹಿಮವಂತ ಎನ್ನುವಂತಹ ಮಹಾರಾಜನನ್ನು ಜಾತಕವನ್ನು ಪರಿಶೀಲಿಸಲಾಗಿ ಆಗ ಆ ಜಾತಕದಲ್ಲಿ ಆತನು ವಿವಾಹವಾದಂಥ ನಾಲ್ಕನೇ ದಿನದಲ್ಲಿ ಆತನಿಗೆ ಮರಣ ಎಂಬುದಾಗಿ ಅದರಲ್ಲಿ ಬಂತು ಈ ರೀತಿಯಾಗಿ ವಿಮರ್ಶೆ ಬಂದಂಥ ಸಂದರ್ಭದಲ್ಲಿ ಹಾಗಾದರೆ ಅವನನ್ನು ಯಾರೂ ಕೂಡ ವಿವಾಹವಾಗಲಿಕ್ಕೆ ಅಲ್ಲಿ ಒಪ್ಪುತ್ತಿರಲಿಲ್ಲ ಕಾರಣ ನಾಲ್ಕನೇ ದಿನದಲ್ಲಿ ಮರಣ ಹೊಂದುವುದಾದರೆ ವಿವಾಹವಾಗಿ ಏನು ಪ್ರಯೋಜನ ಈ ರೀತಿಯಾದಂಥ ಒಂದು ನಿಷ್ಕರ್ಷೆ ಜಿಜ್ಞಾಸೆಗಳು ಬಂದಂಥ ಸಂದರ್ಭದಲ್ಲಿ ಕೊನೆಗೂ ಆತನಿಗೆ ಒಂದು ವಿವಾಹವಾಗುವಂತಹ ಸಂದರ್ಭ ಸಮಯ ಅಂತ ಹೇಳುವಂಥದ್ದು ಬಂತು ಈ ವಿಚಾರ ಆ ವಿವಾಹವಾಗುವಂತಹ ಕನ್ಯೆಗೂ ಗೊತ್ತಿತ್ತು ಹಾಗಾದರೆ ಆಕೆ ಹೇಗೆ ವಿವಾಹವಾದಳು ಯಾಕೆ ವಿವಾಹವಾದಳು ಎಂಬುದನ್ನು ನಾವು ಕಥೆಯ ಮೂಲಕ ಅಥವಾ ಪುರಾಣದ ಹಿನ್ನೆಲೆಯ ಮೂಲಕ ನಾವು ತಿಳಿದುಕೊಳ್ಳುವುದಾದರೆ ಆಕೆ ವಿವಾಹವಾದಂಥ ನಾಲ್ಕನೇ ದಿನದ ರಾತ್ರಿಯಲ್ಲಿ ಆ ಅಂತಪುರದಲ್ಲಿ ಸಾಲು ಸಾಲು ದೀಪಗಳನ್ನು ಬೆಳಗಿಸುತ್ತಾಳೆ ತನ್ನ ಮೈ ಎಲ್ಲ ಚಿನ್ನಾಭರಣಗಳನ್ನು ಕಳಚಿ ಅಲ್ಲಿ ರಾಶಿ ಹಾಕಿ ಆ ದೀಪದ ಬೆಳಕಿನಲ್ಲಿ ಅದು ಜಗಮಗಿಸುವಂತೆ ಮಾಡುತ್ತಾಳೆ ವಿಧಿನಿಯಮದಂತೆ ಆ ಯಮರಾಜ ಯಾರು ಆತನ ಪ್ರಾಣವನ್ನು ತೆಗೆದುಕೊಳ್ಳಬೇಕಿತ್ತು ಅದಕ್ಕೆ ಅಧಿಕಾರಿಯಾದಂಥ ಯಮನು ಆತನನ್ನು ಕೊಲ್ಲುವುದಕ್ಕಾಗಿ ಆತನ ಪ್ರಾಣವನ್ನು ಅಪಹರಿಸುವುದಕ್ಕಾಗಿ ಸರ್ಪರೂಪವನ್ನು ತಾಳಿ ಅಲ್ಲಿ ಪ್ರವೇಶ ಮಾಡುವಂಥದ್ದು ಹೀಗೆ ಬಂದಂಥ ಸಂದರ್ಭದಲ್ಲಿ ಮೊದಲೇ ಈಕೆ ದೀಪವನ್ನು ಬೆಳಗಿಸಿ ತನ್ನ ಆಭರಣವನ್ನು ಕಳೆಚಿಟ್ಟು ಆ ಜಗ ಮಗಿಸುವ ದೀಪದಲ್ಲಿ ಸರ್ಪರೂಪದಲ್ಲಿ ಬಂದಂಥ ಆ ಹಾವಿಗೆ ಆ ಸಹಜ ಗುಣ ಅಂದರೆ ಸರ್ಪಗಳಿಗೆ ಚಿನ್ನ ಅಂದರೆ ಬಹಳ ಆಸೆ ಅವುಗಳ ಗುಣಕ್ಕೆ ಅನುಸಾರವಾಗಿ ಅಲ್ಲಿ ಆ ದೀಪದ ಮಧ್ಯದಲ್ಲಿ ಇದ್ದಂಥ ಬಂಗಾರನ್ನು ನೋಡುತ್ತಾ ಅಲ್ಲಿ ಕುಳಿತಿತ್ತು ಅಲ್ಲಿ ವರನು ಕಾಣಿಸಲೇ ಇಲ್ಲ ಈಕೆ ಅಲ್ಲಿ ಸಂಗೀತವನ್ನು ಹಾಡುವಂಥದ್ದು ಹೇಗೆ ಇಂಪಾದ ಧ್ವನಿಯಿಂದ ಸಂಗೀತವನ್ನು ಹಾಡಲಾಗಿ ಆ ಸ್ವರಕ್ಕೂ ಅಲ್ಲಿರುವಂಥ ಸಂದರ್ಭಕ್ಕೂ ಅಲ್ಲಿ ಮಾರಿ ಹೋದಂತಹ ಈ ಸರ್ಪವು ಅಲ್ಲಿ ಮರೆತು ಬಿಟ್ಟು ಬೆಳಗಾಗುತ್ತಲೇ ಅಲ್ಲಿ ಹರಿದು ಹೋಯಿತು ಯಾವುದಕ್ಕೂ ಒಂದು ಕಾಲ ಕರ್ಮ ಸಂಯೋಗ ಅಂತ ಹೇಳುವಂಥದ್ದಿದೆ ನಡೆಯುವಂಥ ಘಟನೆಗಳು ನಡೆಯುವಾಗ ನಡೆದ ತಪ್ಪಿಹೋದಾಗ ಮತ್ತೆ ಆ ಘಟನೆಗಳು ನಡೆಯಲಿಕ್ಕೆ ಅವಕಾಶವಿಲ್ಲ ಇಲ್ಲಿ ಅದೇ ರೀತಿಯಾಯಿತು ಇವನು ಇಲ್ಲಿ ಪ್ರಾಣಾಪಾಯದಿಂದ ಪಾರಾದನು ಹಾಗಾಗಿ ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಒಂದು ಆಲೋಚನೆಗೆ ಬಂದರು ಅಂದರೆ ಆ ದೀಪಾವಳಿಯ ಆರಂಭದ ದಿನ ಯಮನಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಇಟ್ಟಂಥ ಸಂದರ್ಭದಲ್ಲಿ ಆಗ ಯಾರಿಗೆ ಆಗಲಿ ನಮಗೆ ಪ್ರತಿದಿನವೂ ಪ್ರತಿ ಸಂದರ್ಭದಲ್ಲೂ ಜಾತಕವನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಯಾವುದಾದರೂ ದೋಷಗಳು ನಮ್ಮಲ್ಲಿ ಉಂಟು ಅಂತಾದರೆ ಅವೆಲ್ಲವೂ ಕೂಡ ಆ ದಿನ ನಾವು ದೀಪಾವಳಿಯ ದಿನದಂದು ಅಂದರೆ ಮುಂಚಿನ ದಿನದಂದು ಯಮನಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಇಡುವ ಮೂಲಕ ನಮಗೆ ಬಂದಂತಹ ಇಂತಹ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಎಂಬುದು ಈ ಕಥೆಗಳಿಂದ ಈ ವಿಚಾರಗಳಿಂದ ನಾವು ಅರಿತುಕೊಂಡು ಆ ದಿನ ಯಮದೀಪ ದಾನವನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರವಾಗಿರುತ್ತದೆ ಮುಖ್ಯವಾದಂಥ ವಿಶೇಷವಾಗಿರುತ್ತದೆ ಹೀಗೆ ತದನಂತರ ಅಲ್ಲಿ ಮರುದಿನ ಬೆಳಿಗ್ಗೆ ಅಭ್ಯಂಗ ಸ್ನಾನ ಎಲ್ಲರೂ ಮಾಡಲೇಬೇಕು ಇದು ಬಹಳ ವಿಶೇಷ ಹಿಂದಿನ ದಿನ ನಾವು ಹಂಡೆಯಲ್ಲಿ ನೀರು ತುಂಬಿಸಿ ಪೂಜಿಸಿ ಇಟ್ಟದ್ದು ಅಂಥದ್ದು ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅಭ್ಯಂಗ ಸ್ನಾನವನ್ನು ಮಾಡೋದು ಹೇಗೆ ಅಭ್ಯಂಜನ ಸ್ನಾನ ಮಾಡುವುದು ಅಂದರೆ ನಾವು ಎಂದಿನಂತೆ ಅಲ್ಲ ಆ ದಿನ ಬೆಳಿಗ್ಗೆ ಬೇಗ ಎದ್ದು ದೇವರ ಎದುರಿನಲ್ಲಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಇಟ್ಟು ದೇವರಿಗೆ ದೀಪವನ್ನು ಬೆಳಗಿಸಿ ಮನೆಯ ಹಿರಿಯರಿಂದ ಕದಿಕೆ ಅಂತೇಳುವುದರಿಂದ ಅಂದರೆ ಕದಿಕೆಯನ್ನು ಎಣ್ಣೆಯಿಂದ ಅಲ್ಲಿ ಪೂಜೆ ಮಾಡುವಂಥದ್ದು ಪೂಜಿಸಿ ಅಲ್ಲಿ ಹಿರಿಯರು ಪ್ರತಿಯೊಬ್ಬರಿಗೂ ಕೂಡ ಆ ಕದಿಕೆಯ ಎಣ್ಣೆ ಶಾಸ್ತ್ರ ಅಂತ ಹೇಳುವಂಥದ್ದು ಅದನ್ನು ಮಾಡಿ ಮೇಯ್ಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ನಾವು ಅದನ್ನೆಲ್ಲ ಮೇಯ್ಕೆ ಪೂಸಿಕೊಂಡು ತದನಂತರ ಬಚ್ಚಲ ಮನೆಗೆ ಹೋಗಿ ಅರ್ಥಾತ್ ಆ ಸ್ನಾನ ಮಾಡುವಂಥದ್ದು ಅಂದರೆ ನೀರಿನ ಸ್ನಾನ ಮಾಡುವುದಕ್ಕೆ ಅಭ್ಯಂಗ ಸ್ನಾನ ಇದು ಬಹಳ ವಿಶೇಷವಾದದ್ದು ಹಾಗಾಗಿ ಯಾಕೆ ಈ ಸ್ನಾನವನ್ನು ಮಾಡಬೇಕು ಅಂದರೆ ನಮಗೆ ಹಿರಿಯರು ಹೇಳಿದ್ದಾರೆ ಈ ಸ್ನಾನವನ್ನು ವಿದೇವಿಯರು ಸ್ವಾಮಿಗಳು ಸರ್ವಸಂಗ ಪರತ್ಯಾಗಿಗಳಾದವರು ಹಾಗೂ ಕಾಯಿಲೆ ಬಿದ್ದವರು ಕೂಡ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸ್ನಾನ ಮಾಡಬೇಕಂತೆ ಯಾಕೆ ಮಾಡಬೇಕು ಅಂದರೆ ಆ ಸಂದರ್ಭ ಮುಹೂರ್ತ ಅಂತೇಳುವಂಥದ್ದು ಬಹಳ ವಿಶೇಷವಾದು ಒಂದು ವೇಳೆ ಮಾಡದಿದ್ದರೆ ಏನಾಗ್ತದೆ ಸಾಮಾನ್ಯವಾಗಿ ಈಗ ನಾವು ಅನೇಕ ವಿಚಾರಗಳಲ್ಲಿ ನಾವು ವಿಚಾರ ಮಾಡ್ತೇವೆ ಯಾವುದಕ್ಕೂ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ಮಾಡದಿದ್ದರೆ ಏನು ಅಂತ ಹಾಗಾದರೆ ಅಲ್ಲಿ ಹೇಳ್ತಾರೆ ಒಂದು ವೇಳೆ ನಾವು ಅಭ್ಯಂಗ ಸ್ನಾನವನ್ನು ದೀಪಾವಳಿಯ ಸಂದರ್ಭದಲ್ಲಿ ಮಾಡದೇ ಇದ್ದರೆ ಅವರು ಏಳು ಜನ್ಮಗಳ ಕಾಲ ಮತ್ತೆ ಪುನಃ ದರಿದ್ರರಾಗಿಯೇ ಹುಟ್ಟುತ್ತಾರೆ ಅಂತ ಯಾಕಂದರೆ ಯಾರು ಯಾರನ್ನು ಹೆದರಿಸುವುದಕ್ಕಾಗಿ ಈ ಶಾಸ್ತ್ರಗಳನ್ನು ಮಾಡಿದ್ದಲ್ಲ ಋಷಿಮುನಿಗಳು ಸತ್ಯವನ್ನು ಕಂಡುಕೊಂಡು ನಮಗೆ ಉಪಯೋಗವಾಗುವುದಕ್ಕೆ ಮಾನವರ ಉದ್ಧಾರಕ್ಕಾಗಿ ಇಂತಹ ಶಾಸ್ತ್ರಗಳನ್ನು ಮಾಡಿದ್ದೇವೆ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ಯಾವುದೇ ರೀತಿಯ ಆಲಸ್ಯವನ್ನು ವಹಿಸದೆ ನಾವು ಅದನ್ನು ಅನುಸರಿಸುವುದು ನಮ್ಮ ಧರ್ಮ ಆಗಿರ್ತದೆ ಇದರಿಂದ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು ಹಾಗಾದರೆ ಅಭ್ಯಂಗ ಸ್ನಾನದ ಮಹತ್ವವೆಂದರೆ ತೈಲೇ ಲಕ್ಷ್ಮಿ ಜಲೇ ಗಂಗಾ ಎಂಬಂತಹ ನಂಬಿಕೆ ಅಂದರೆ ತೈಲದಲ್ಲಿ ಲಕ್ಷ್ಮಿಯು ಜಲದಲ್ಲಿ ಅಲ್ಲಿ ಮುಖ್ಯವಾಗಿ ಗಂಗೆಯು ಅಲ್ಲಿ ಸರಸ್ವತಿಯ ಸ್ನಾನ ಸ್ಥಾನ ಅಂತೇಳುವಂಥದ್ದು ಇರ್ತದೆ ಅವಳ ಅಂಶ ಅಂತ ಹೇಳುವಂಥದ್ದು ಇರ್ತದೆ ಇದರಿಂದ ಆಯುರಾರೋಗ್ಯ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ನಮ್ಮ ಆರೋಗ್ಯ ಅಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ ಲಕ್ಷ್ಮಿ ಕಟಾಕ್ಷ ಮತ್ತು ಗಂಗೆಯ ಅನುಗ್ರಹ ದೊರೆಯುತ್ತದೆ ಲಕ್ಷ್ಮಿ ಅಲಕ್ಷ್ಮಿಯು ತೊಲಗಿ ಅಲ್ಲಿ ಯಮಲೋಕದ ಭಯದಿಂದ ನಾವು ಪಾರಾಗಬಹುದು ನಾವು ಯಾವಾಗಲೂ ನಮಗೆ ಕಷ್ಟ ನಾವು ಯು ಎಷ್ಟು ಕೆಲಸ ಮಾಡಿದರೂ ನಮಗೆ ಮೈ ಹತ್ತುವುದಿಲ್ಲ ನಮಗೆ ಕೈ ಹಿಡಿಯುವುದಿಲ್ಲ ಅಂತ ಹೇಳುವಂಥದ್ದು ಇರ್ತದೆ ಅಂದರೆ ನಾವು ಈ ರೀತಿಯಾಗಿ ಕ್ರಮ ಪ್ರಕಾರವಾಗಿ ಸ್ನಾನ ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಅಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ ಅಶ್ವಯುಜ ಮಾಸದ ಕೊನೆಯಲ್ಲಿ ಮತ್ತು ಕಾರ್ತಿಕ ಮಾಸದ ಆರಂಭದಲ್ಲಿ ಆಚರಿಸುವ ದೀಪಾವಳಿಗೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನದಂದು ಚಾಲನೆ ಸಿಗುತ್ತದೆ ನಾವು ನರಕ ಚತುರ್ದಶಿ ಅಂತ ಹೇಳ್ತೇವೆ ಅಂದರೆ ಇದು ಬಹಳ ವಿಶೇಷವಾದದ್ದು ಹಾಗಾದರೆ ಇದಕ್ಕೆ ಕಾರಣ ಏನಂದರೆ ನರಕಾಸುರ ಎಂದರೆ ಯಾರು ವಿಷ್ಣುವು ವರಾಹ ಅವತಾರವನ್ನು ತಳೆತು ಭೂಮಿಯನ್ನು ಉದ್ಧರಿಸಿದಾಗ ಹಾಗೆ ಅರ್ಥಾತ್ ಹಿರಣ್ಯಾಕ್ಷಿ ಎಂಬ ರಾಕ್ಷಸನನ್ನು ಆತ ಕೊಂದಾಗ ವಿಷ್ಣುವಿನ ದೇಹದಿಂದ ಒಂದು ತೊಟ್ಟು ಬೆವರು ಕೆಳಕ್ಕೆ ಬೀಳುತ್ತದೆ ಈ ಬೆವರಿನಲ್ಲಿ ಹುಟ್ಟಿದವನೇ ಅಲ್ಲಿ ಮುಖ್ಯವಾಗಿ ನರಕಾಸುರ ಆತ ಭೂಮಿಯಲ್ಲಿ ಹುಟ್ಟಿದ್ದರಿಂದ ಆತನನ್ನು ಭೌಮಾಸುರ ಎಂಬುದಾಗಿ ಅಲ್ಲಿ ಕರೆಯುತ್ತಾರೆ ಆತನಿಗೆ ಹೆಸರು ಬಂದಿದೆ ಹೀಗೆ ಈತ ಹುಟ್ಟಿದ್ದೇನೋ ಅರಿ ಸರಿ ಆದರೆ ಮುಂದೆ ಈತ ತಪಸ್ಸನ್ನು ಆಚರಿಸಿ ಆತ ವಿಶೇಷವಾದಂಥ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಂಡು ದೇವಾನು ದೇವತೆಗಳಿಗೂ ಮೂರು ಲೋಕಗಳಿಗೂ ಭಯವನ್ನು ಉಂಟು ಮಾಡುತ್ತ ಬಹಳವಾಗಿ ಕಂಟಕನಾಗಿರುವಂಥದ್ದು ಹಾಗೂ ಎಲ್ಲ ಶಸ್ತ್ರೀಯ ಕ್ಷತ್ರಿಯರನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿರುವಂತಹ ರಾಜಕುಮಾರಿಯರನ್ನು ತಂದು ಆತ ಸೆರೆಯಲ್ಲಿ ಇಟ್ಟಿರುವಂಥದ್ದು ಇದು ಬಹಳ ವಿಶೇಷವಾದಂಥ ಕಥೆ ಇದಕ್ಕೆ ಬಹಳ ವಿಶೇಷವಾದಂಥ ಹಿನ್ನೆಲೆ ವಿಚಾರಗಳು ತುಂಬಿಕೊಂಡಿದೆ ಆದರೆ ಸೂಕ್ಷ್ಮವಾಗಿ ಹೇಳುವುದಾದರೆ ಈತನ ಉಪಟಳವನ್ನು ತಡೆಯಲಿಕ್ಕಾಗದೆ ಎಲ್ಲರೂ ಶ್ರೀಕೃಷ್ಣನಿಗೆ ಅಲ್ಲಿ ದೂರಿತ್ತಂಥ ಸಂದರ್ಭದಲ್ಲಿ ಲೋಕಕಂಟಕನಾದಂತಹ ನರಕಾಸುರ ಆತ ಮುರಕಾಸುರನನ್ನು ಕೊಂದು ನರಕಾಸುರನ ತಮ್ಮ ಮುರಕಾಸುರ ಅಂತ ಹೇಳುವವರು ತಾನೆ ಅವರಿಬ್ಬರನ್ನು ಕೊಂದು ನರಕಾಸುರನು ಕ್ಷತ್ರಿಯರನ್ನೆಲ್ಲನು ಸೋಲಿಸಿ ತಂದಂತಹ ನಾರಿಯರನ್ನು ಸೆರೆಯಿಂದ ಬಿಡುಗಸೆ ಉಡಿಸುವಂಥದ್ದು ಸೆರೆಯನ್ನು ಬಿಡಿಸುವಂಥದ್ದು ಅವರಿಗೆ ಮುಕ್ತೀಕರಿಸುವಂಥದ್ದು ಆಗ ಸಂತೋಷಗೊಂಡಂತಹ ಪಟ್ಟಣಿಗರು ಅಂದರೆ ಆತ ಎಲ್ಲ ದೇಶದ ರಾಜಕುಮಾರಿಯರನ್ನು ತಂದು ಸೆರೆಯಲ್ಲಿಟ್ಟದ್ದರಿಂದ ಎಲ್ಲ ದೇಶದಲ್ಲಿರುವಂಥ ಜನರು ರಾಜಕುಮಾರರು ಎಲ್ಲರೂ ಕೂಡ ಈ ಸಂತೋಷವನ್ನು ಆಚರಿಸುವುದಕ್ಕಾಗಿ ಪಟ್ಟಣಗಳಲ್ಲಿ ದೀಪವನ್ನು ಬೆಳಗಿಸಿ ಅಲ್ಲಿ ದೀಪಾವಳಿಯನ್ನು ಅಲ್ಲಿ ಆಚರಿಸುವಂಥದ್ದು ನಾವು ಹಿಂದಿನ ಕಥೆಗಳಲ್ಲಿ ಅಥವಾ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಹಾಗೆ ದೀಪಾವಳಿಯಂದು ದ್ವಿಭುಜನಾದಂಥ ಬಲಿಚಕ್ರವರ್ತಿಯ ಚಿತ್ರವನ್ನು ಬರೆದು ಬಲಿರಾಜ ನಮಸ್ತುಭ್ಯಂ ವಿರೋಚನಸ್ತುತ ಪ್ರಭೋ ಎಂಬ ಮಂತ್ರದಿಂದ ಪೂಜಿಸಿ ಬಲಿಯ ಪ್ರೀತಿಗಾಗಿ ಸ್ವಲ್ಪ ದಾನ ಮಾಡಿದರೂ ಅಲ್ಲಿ ವಿಷ್ಣುವಿಗೆ ಪ್ರೀತಿ ಬರ್ತದೆ ಯಾಕಂದರೆ ಬಲಿರಾಜನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರುವಂಥದ್ದು ಮಹಾವಿಷ್ಣುವಾಗಿರುತ್ತಾನೆ ಹಾಗಾಗಿ ಬಲಿಗೆ ನಾವು ಏನು ಮಾಡಿದರೂ ಕೂಡ ಇದರಿಂದ ವಿಷ್ಣುವು ಸಂತುಷ್ಟನಾಗ್ತಾನೆ ಹಾಗೆ ನಮ್ಮನ್ನು ಆಳಿದಂತಹ ಬಲಿಯ ಕುರಿತು ಆತನನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ನಾವು ಏನೇ ಅಲ್ಪ ದಾನ ಮಾಡಿದರೂ ಕೂಡ ಅದು ಮಹತ್ತರವಾದಂತಹ ಫಲವನ್ನು ಈ ದಿನ ಕೊಡುತ್ತದೆ ಎಂಬುದು ಬಹಳ ವಿಶೇಷವಾದಂಥ ವಿಚಾರ ಹಾಗೆ ಇಂದು ಯಾರ ಮನೆಯಲ್ಲಿ ದೀಪ ಬೆಳಗುವುದಿಲ್ಲವೋ ಅವರ ಮನೆಯಲ್ಲಿ ಕುಲದೀಪ ಬೆಳಗಲಿದೆ ಯಾಕಂದರೆ ನಾವು ದಿನನಿತ್ಯವೂ ಮನೆಯಲ್ಲಿ ಸಂಜೆಯ ಹೊತ್ತಿನಲ್ಲಿ ದೀಪ ಬೆಳಗಿಸಿ ಜಪ ತಪ ಹಾಗೆ ಭಜನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಸನಾತನ ಧರ್ಮದಲ್ಲಿ ಇರುವಂಥದ್ದು ಆದರೆ ದೀಪಾವಳಿ ದಿನದಂದು ಕೂಡ ನಾವು ದೀಪವನ್ನು ಹಚ್ಚದೆ ಇದ್ದರೆ ಕುಲದೀಪ ಬೆಳಗಲಾರದು ಅಲ್ಲಿ ಸಂತಾನ ಅಂತ ಹೇಳುವಂಥದ್ದು ಮತ್ತು ಅಭಿವೃದ್ಧಿ ಬರುವುದಿಲ್ಲ ಅದನ್ನು ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಶುಭಂ ಕರೋತಿ ಕಲ್ಯಾಣಂ ಸೌಭಾಗ್ಯಂ ಸಂಪದಂ ಇದರಿಂದ ಅವರಿಗೆ ಕಲ್ಯಾಣವಾಗುತ್ತದೆ ಸೌಭಾಗ್ಯ ಉಂಟಾಗುತ್ತದೆ ಶ್ರೇಷ್ಠತೆ ಉಂಟಾಗುತ್ತದೆ ಹಾಗೆ ಮುಖ್ಯವಾಗಿ ದೀಪಾವಳಿ ಹಬ್ಬದ ಈ ಎರಡನೆಯ ದಿನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದುದು ಏನು ವಿಶೇಷವಾದುದು ಅಂದರೆ ವೇದ ಪುರಾಣೆ ಇತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಕತೆ ಜಯ ಜಯ ಹೇಮದು ಸೂದನ ಕಾಮಿನಿ ಧನಲಕ್ಷ್ಮಿ ರೂಪೇಣ ಅಂತ ಅಂತೇಳಿ ನಾವು ಅಲ್ಲಿ ಆ ದಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ಈ ಪ್ರಾರ್ಥನೆಯ ಹಿನ್ನೆಲೆಯನ್ನು ವಿಶೇಷತೆ ಏನು ಅಂದರೆ ನಾವು ಮುಖ್ಯವಾಗಿ ರಮಣೀಯವಾಗಿರುವ ದೀಪಾವಳಿಯಂದು ದೇಶಕ್ಕೆ ಬರಬಹುದಾದಂಥ ಯುದ್ಧ ಭೀತಿ ಹಾಗೂ ಪ್ರಪಂಚಕ್ಕೆ ಬರಬಹುದಾದಂಥ ಸಾಂಕ್ರಾಮಿಕವಾದಂಥ ರೋಗ ಹಾಗೂ ನಮ್ಮ ರಾಜರುಗಳಿಗೆ ಸದಾ ಒಳ್ಳೆಯ ಬುದ್ಧಿಯನ್ನು ಅಲ್ಲಿ ಕೊಟ್ಟು ತಿಳಿದೋ ತಿಳಿಯದೋ ಮಾಡಿದಂಥ ಪಾಪಗಳನ್ನು ಹೋಗಲಾಡಿಸಲಿ ಈ ದೇವಿಯನ್ನು ನಾವು ಪ್ರಾರ್ಥಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ಕಳೆದು ಹೋಗಲಿ ಹಾಗೆ ಎಂಬ ಪ್ರಾರ್ಥನೆಯನ್ನು ಈ ದೇವಿಯಲ್ಲಿ ನಾವು ಮಾಡಿಕೊಳ್ಳಬೇಕು ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು ಹಾಗೆ ಮನೆ ಮನೆಯಲ್ಲಿ ನದಿ ತಟಾಕ ಎಲ್ಲಿ ಎಲ್ಲ ಸಾಧ್ಯ ಉಂಟು ಮಠ ಮಂದಿರ ಅಲ್ಲಿ ಇಲ್ಲಿಂತಲ್ಲ ಎಲ್ಲ ಪ್ರದೇಶಗಳಲ್ಲೂ ಕೂಡ ಅಂದು ದೀಪವನ್ನು ಬೆಳಗಿಸಬೇಕು ಆ ಸಂದರ್ಭದಲ್ಲಿ ಹಚ್ಚುವಂತಹ ದೀಪಕ್ಕೆ ಅಷ್ಟೊಂದು ಮಹತ್ವವಿದೆ ಚೌಕಗಳಲ್ಲಿ ನಮಗೆ ಎಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲವನ್ನು ದೀಪವನ್ನು ಬೆಳಗಿಸಿ ಮತ್ತು ಬೆಳಗಿಸಲಾಗುವುದು ಬೆಳಗಿಸಬೇಕು ಮತ್ತು ಬೆಳಗಿಸಲಾಗುವುದು ದೀಪಾವಳಿಯನ್ನು ಸುಖರಾಕ್ತಿ ಸುಖ ಸುಪ್ತಿಕ ಕಾಮಾದಿ ಮಹೋತ್ಸವ ಚತುರ್ದಶಿ ಸೋದರ ಬಿದಿಗೆ ಇತ್ಯಾದಿ ಹೆಸರುಗಳಿಂದ ಆಚರಿಸಲಾಗುತ್ತದೆ ಯಾಕಂದರೆ ಈ ದೇಶ ಅಂತೇಳುವಂಥದ್ದು ಬಹಳ ವಿಸ್ತಾರವಾದದ್ದು ಅನೇಕ ರಾಜ್ಯಗಳನ್ನು ಹೊಂದಿರುವಂಥದ್ದು ಹಾಗೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಒಂದೊಂದು ರೀತಿಯಾಗಿ ಇಲ್ಲಿ ಆಚರಿಸುವಂಥ ಕ್ರಮ ಬಹಳ ವಿಶೇಷವಾಗಿ ಇರುತ್ತದೆ ವೀರಭಾಗವತ ಶಿರೋಮಣಿಯಾದಂಥ ಬಲಿಚಕ್ರವರ್ತಿಯನ್ನು ಪೂಜಿಸುವ ದಿನವನ್ನು ಹಾಗೂ ಮುಖ್ಯವಾಗಿ ಆತನನ್ನು ಆಹ್ವಾನಿಸುವ ದಿನ ಆತನನ್ನು ಶ್ರೀ ವಿಷ್ಣು ತನ್ನ ಕಾಲಿನಿಂದ ತುಳಿದು ಪಾತಾಳ ಲೋಕಕ್ಕೆ ಆತ ಅಟ್ಟಿರುವಂಥದ್ದು ಅಂತಹ ಆತನನ್ನು ಮತ್ತೆ ತಾನು ಆಳಿದ ದೇಶವನ್ನು ರಾಜ್ಯವನ್ನು ನೋಡುವುದಕ್ಕಾಗಿ ಆತ ವರ್ಷಕ್ಕೊಮ್ಮೆ ಬರುವಂಥ ದಿನವನ್ನು ಆತನನ್ನು ಸ್ವಾಗತಿಸುವ ದಿನವನ್ನು ನಾವು ವೀರ ಅಥವಾ ಬಲಿಪೂಜನ ಎಂದು ಅಲ್ಲಿ ಕರೆಯಪಡೆಯುವುದು ಆ ಬಲಿಯನ್ನು ಪೂಜಿಸುವ ದಿನ ಎಂಬುದಾಗಿ ನಾವು ಆಚರಿಸುವುದನ್ನು ಕಾಣ್ತೇವೆ ಹಾಗೆ ಯಮಧರ್ಮರಾಜನು ತನ್ನ ತಂಗಿಯಾದಂಥ ಯಮುನೆಯನ್ನು ಆತನ ಮನೆಗೆ ದಯ ಮಾಡಿಸಿದ ದಿನ ಎಂಬ ನೆನಪಿಗಾಗಿ ಆ ದಿನವನ್ನು ಯಮದ್ವಿತೀಯ ಎಂಬುದನ್ನು ಕರೆಯುವುದು ನೋಡಿ ಇದು ಬಹಳ ವಿಶೇಷ ಹೆಚ್ಚಿನವರಿಗೆ ಗೊತ್ತಿಲ್ಲ ಯಮಧರ್ಮರಾಯನಿಗೂ ಒಬ್ಬ ತಂಗಿ ಇತ್ತು ಯಮುನಾ ದೇವಿ ಅಂತ ಅವಳ ಹೆಸರು ಸಾಮಾನ್ಯವಾಗಿ ಆ ಅಧಿಕಾರಿಯಾದಂಥ ಅಂದರೆ ಅಂತ ಯಮನಿಗೆ ಒಂದು ಸೆಕೆಂಡು ಕೂಡ ಅಲ್ಲಿ ಸಮಯ ಅಂತ ಹೇಳುವಂಥದ್ದು ಇಲ್ಲ ಆ ಸಮಯವನ್ನು ಆತ ವ್ಯರ್ಥ ಮಾಡಿದರೆ ಅಲ್ಲಿ ಏನೋ ಸೃಷ್ಟಿಯಲ್ಲಿ ವ್ಯತ್ಯಾಸಗಳಾಗ್ತದೆ ಪ್ರಪಂಚದಲ್ಲಿ ವ್ಯತ್ಯಯ ಉಂಟಾಗ್ತದೆ ಅಂತಹ ಒಬ್ಬ ಯಮನು ತನ್ನ ತಂಗಿಯ ಮನೆಗೆ ಹೋದಂಥ ದಿನ ಇದು ವಿಶೇಷವಾದದ್ದು ಅದನ್ನು ನಾವು ಮುಖ್ಯವಾಗಿ ಈ ದಿನವನ್ನು ನೆನಪಿಸಿಕೊಳ್ಬೇಕು ಅದನ್ನು ಯಮದ್ವಿತೀಯ ಅಂತೇಳಿ ಅಲ್ಲಿ ಆಚರಣೆ ಮಾಡುವಂಥದ್ದು ಒಂದು ದೀಪ ಇದ್ದರೆ ಅದು ಒಂದು ಅಂತ ಹೇಳುವಂಥದ್ದು ಹಾಗಾದರೆ ಎರಡು ದೀಪ ಅಂದರೆ ಅದು ಎರಡು ದೀಪ ಅಂದರೆ ಎರಡು ದೀಪ ಇದ್ದಾಗ ಅದು ಅಳ ಅವಳಿಯಾಗುತ್ತದೆ ಹಾಗಾಗಿ ಹೆಚ್ಚು ಒಂದು ಎರಡು ಮೂರು ಹೀಗೆ ಹೆಚ್ಚು ಹೆಚ್ಚು ದೀಪವನ್ನು ಹಚ್ಚುವುದನ್ನು ನಾವು ದೀಪಾವಳಿ ಎಂಬುದಾಗಿ ನಾವು ಕರೆಯುತ್ತೇವೆ ಸಾಲು ಸಾಲು ದೀಪವನ್ನು ಹಚ್ಚಿಸುವಂಥ ವಿಶೇಷವಾದಂಥ ವಿಷಯ ತಮಸೋಮ ಜ್ಯೋತಿರ್ಗಮೆ ಅಂದರೆ ದೇವರೇ ನಮ್ಮನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗಿ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಯಾಕಂದರೆ ನಾವು ಯಾವ ಕತ್ತಲೆಯಲ್ಲಿ ಇದ್ದೇವೆ ಮನಸ್ಸಿಗೆ ಅಚ್ಚರಿ ಅನಿಸ್ಬೋದು ನಾವು ಈಗ ಯಾವ ಕತ್ತಲಲ್ಲೂ ಇಲ್ಲ ವಿದ್ಯುತ್ ದೀಪದ ಬೆಳಕಿನಲ್ಲಿದ್ದೇವೆ ಇಲ್ಲದಿದ್ದರೆ ಬೇರೆ ದೀಪಗಳ ಸಹಾಯದಿಂದ ಇದ್ದೇವೆ ಈಗ ಕತ್ತಲು ಅಂತ ಹೇಳುವಂಥದ್ದು ಇಲ್ಲ ನಾನು ಹೇಳುವಂತಹ ಕತ್ತಲು ಅಂದರೆ ನಮ್ಮಲ್ಲಿ ತುಂಬಿರುವಂಥ ಅಜ್ಞಾನವೆಂಬ ಕತ್ತಲಿನಿಂದ ಸುಜ್ಞಾನದ ಬೆಳಕಿನತ್ತ ಕರೆದುಕೊಂಡು ಹೋಗುವಂಥ ಆ ಭಗವಂತನನ್ನು ಶ್ರೀದೇವಿಯನ್ನು ಪ್ರಾರ್ಥಿಸಲು ಬರುವಂಥ ವಿಶೇಷವಾದಂತಹ ದಿನ ಇದು ದೀಪಾವಳಿಯಾಗಿರುತ್ತದೆ ಅಂದರೆ ನಮಗೆ ಜ್ಞಾನವನ್ನು ಕರುಣಿಸುವಂಥ ವಿಶೇಷವಾದಂಥ ಸಂದರ್ಭ ಆಗುತ್ತದೆ ಜನರಲ್ಲಿರುವ ಮುಖ್ಯವಾಗಿ ಇಂದಿನ ಜನರಲ್ಲಿ ವಿಶೇಷವಾದಂಥ ಅಜ್ಞಾನವಿದೆ ಅಹಂ ಇದೆ ಅಹಂಕಾರ ಅಂತ ಹೇಳುವಂಥದ್ದು ಇದೆ ಈ ಕಾರಣದಿಂದ ಈ ಜಗತ್ತಿನಲ್ಲಿ ಅಶಾಂತಿ ಉಂಟಾಗಿದೆ ಈ ಅಶಾಂತಿಯನ್ನು ಕಳೆದುಕೊಳ್ಳಲಿಕ್ಕೆ ಇದು ಬಹಳ ವಿಶೇಷವಾದಂಥ ದಿನವಾಗಿರುತ್ತದೆ ದೀಪಾವಳಿ ಎಂದು ದೀಪಕ್ಕೆ ಯಾಕೆ ಅಷ್ಟು ಮಹತ್ವ ನಾವು ದೀಪಾವಳಿ ಹೇಳ್ತೇವೆ ಯಾಕಂದರೆ ಸುರುವಿಗೆ ದೀಪ ಅಂತ ಹೇಳುವಂಥದ್ದಿರುವುದು ಆದರೆ ಈ ದೀಪಕ್ಕೆ ನಾವು ಯಾಕೆ ಮಹತ್ವವನ್ನು ಕೊಡ್ತೇವೆ ಎಂಬುದನ್ನು ನೋಡುವುದಾದರೆ ದೀಪವೆಂಬುದು ಪರಬ್ರಹ್ಮ ಸ್ವರೂಪ ಯಾರ ಮನೆಯಲ್ಲಿ ದೀಪಾರಾಧನೆ ನಡೆಯುವುದಿಲ್ಲವೋ ಅಲ್ಲಿ ಸಂತಾನಕ್ಕೆ ದಾರಿದ್ರ್ಯ ಉಂಟಾಗುತ್ತದೆ ಎಂದು ವೇದ ಹೇಳುತ್ತದೆ ದೀಪವನ್ನು ಪಂಚಬ್ರಹ್ಮಾತ್ಮಕವಾಗಿ ಭಾವಿಸಬೇಕು ಇದಕ್ಕೆ ಕಾರಣ ದೀಪ ಮೂಲದಲ್ಲಿ ಪರಬ್ರಹ್ಮ ದೀಪ ಮಧ್ಯದಲ್ಲಿ ಜನಾರ್ದನ ದೀಪಾಗ್ರದಲ್ಲಿ ಆ ಪರಮೇಶ್ವರನ ಸಾನ್ನಿಧ್ಯವಿರುತ್ತದೆ ಆದ್ದರಿಂದ ಇದಕ್ಕೆ ವಿಶೇಷವಾದಂಥ ಶಕ್ತಿ ಇರುತ್ತದೆ ದೀಪದ ಎಣ್ಣೆ ಅಂತ ಹೇಳುವಂಥದ್ದು ನಾದ ಬತ್ತಿ ಬಿಂದು ಜ್ವಾಲೆ ಲಕ್ಷ್ಮೀದೇವಿ ಅದರಿಂದ ಬರುವಂತಹ ಬೆಳಕು ಅದು ಸರಸ್ವತಿ ಅದರಲ್ಲಿರುವ ಅಗ್ನಿ ಅಂತ ಹೇಳುವಂಥದ್ದು ಶಕ್ತಿಯಾಗಿರುತ್ತದೆ ಇಂಥ ದೀಪವನ್ನು ಬೆಳಗುವಾಗ ನಾವು ಶಾಸ್ತ್ರೋಕ್ತವಾಗಿ ಹಚ್ಚಬೇಕು ಒಂದು ದೀಪ ಬೆಳಗ್ತೇವೆ ಅಂತ ಹೇಳುವಾಗ ಅದು ಸಹ ದೇವರ ಮುಂದೆ ಹಚ್ಚುವಂಥ ದೀಪ ಬಹಳ ಶಾಸ್ತ್ರೋಕ್ತವಾಗಿರಬೇಕು ಅದು ಹೇಗೆಂದರೆ ದೀಪವನ್ನು ಹಚ್ಚುವಾಗ ತುಪ್ಪದ ದೀಪದಲ್ಲಿ ಹಚ್ಚುವಿಕೆ ಯಾವುದು ಅದು ಕೂಡ ಹಸುವಿನ ತುಪ್ಪದಿಂದ ಹಚ್ಚುವಂಥದ್ದು ಅದು ಬಿಟ್ಟರೆ ಎಳ್ಳೆಣ್ಣೆಯಿಂದ ಹಚ್ಚಬಹುದು ಹಾಗಾದರೆ ಹಸುವಿನ ದೀಪದಿಂದ ಯಾಕೆ ಹಚ್ಚಬೇಕು ಅಂದರೆ ಹಸುವಿನ ದೀಪಕ್ಕೆ ಸೂರ್ಯಶಕ್ತಿ ಇದೆ ಇಂದು ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೀಡಿ ಆರ್ಥಿಕ ಅಭಿವೃದ್ಧಿಯನ್ನು ಉಂಟಾಗ್ತದೆ ಹಾಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ನಮ್ಮಲ್ಲಿರುವಂಥ ಗ್ರಹಚಾರ ದೋಷ ಅಂತ ಹೇಳುವುದನ್ನು ಕಳೆದುಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ ದೀಪಾವಳಿ ಆಚರಣೆಯ ಉದ್ದೇಶ ನಮ್ಮೆಲ್ಲರ ಬದುಕಿ ದೀಪಾವಳಿಯಾಗಲಿ ಅಂತಹ ಸಂತಸ ಸಂಭ್ರಮ ಸದಾ ನಮ್ಮ ಜೊತೆಯಲ್ಲಿ ಇರಲಿ ಎಂಬ ಆಶಯದಿಂದ ಸಾಂಕೇತಿಕವಾಗಿ ಆಚರಿಸುವ ಹಬ್ಬ ನೋಡಿ ನಾವು ದೀಪಾವಳಿ ಆಚರಿಸುವಾಗ ದೀಪವನ್ನು ಬೆಳಗಿಸ್ತೇವೆ ಹೊಸ ಬಟ್ಟೆಯನ್ನು ಧರಿಸ್ತೇವೆ ಬಂಧುಗಳನ್ನು ಆಹ್ವಾನಿಸ್ತೇವೆ ಸಂತಸ ಸಂಭ್ರಮ ಸಡಗರ ಹೊಸ ವಧು ವರರನ್ನು ನಾವು ಮನೆಗೆ ಆಹ್ವಾನಿಸಿ ಸಂಭ್ರಮಿಸುವಂಥದ್ದು ಅಂದರೆ ಯಾಕೆ ಈ ಪದ್ಧತಿ ಅಂದರೆ ಇಂತಹ ಒಂದು ಸ ಸಂದರ್ಭದಲ್ಲಿ ಸಿಗುವಂಥ ಸಂತೋಷ ನಮ್ಮ ಜೀವಮಾನದಲ್ಲಿ ಇಡೀ ಸಿಗಲಿ ಪ್ರತಿ ಕ್ಷಣವೂ ಸಿಗಲಿ ಎಂಬಂಥ ಆಶಯವೇ ಆ ದೀಪಾವಳಿ ಆಶಯದ ಮುಖ್ಯ ಉದ್ದೇಶ ಹಾಗೆ ಈ ಸಂದರ್ಭದಲ್ಲಿ ಕೆಟ್ಟದ್ದರ ಮೇಲೆ ದುಷ್ಟ ವಿಚಾರಗಳ ವಿರುದ್ಧ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಮಟ್ಟಿಗೆ ಶಕ್ತಿ ಮೀರಿ ಹೋರಾಟವನ್ನು ನಡೆಸುವಂಥ ಸಂಕಲ್ಪವನ್ನು ಮಾಡಬೇಕು ಕೆಟ್ಟದ್ದರ ಬಗ್ಗೆ ನಾವು ಚಿಂತೆಯನ್ನು ಬಿಡಬೇಕು ಹೀಗೆ ಸಂಕಲ್ಪ ಮಾಡಿದಾಗ ಸಮಾಜ ದೇಶ ಎಲ್ಲವೂ ಕೂಡ ಅಭಿವೃದ್ಧಿ ಹೋಗ್ತದೆ ದೇಶದಲ್ಲಿ ಶಾಂತಿನ ನೆಲೆಸುತ್ತದೆ ದೀಪಾವಳಿ ಎಂದು ದೀವಿಟಿಕೆಯನ್ನು ಹಚ್ಚಿ ಬಯಲಿನಲ್ಲಿ ಓಡಾಡಿದರೆ ನಮ್ಮ ಪಿತೃಗಳಿಗೆ ಒಳ್ಳೆಯ ಗತಿಯನ್ನು ತೋರಿಸಿದಂತಾಗುತ್ತದೆ ದೀಪಾವಳಿ ಹಬ್ಬದಲ್ಲಿ ನಾವು ಕೋಲ್ನಡೆಯನ್ನು ದ ಗದ್ದೆಯಲ್ಲಿ ಹಚ್ಚುವಂಥದ್ದುಂಟು ಯಾಕೆ ಹಚ್ಚುವ ಉದ್ದೇಶ ಕೆಲವರ ಮನಸ್ಸಿನಲ್ಲಿ ಬರ್ತದೆ ಯಾಕೆ ಹೀಗೆ ಹಚ್ಚುತ್ತಾರೆ ಅಂದರೆ ಈ ಇದರಿಂದ ಮುಖ್ಯವಾಗಿ ಬಲಿರಾಜ ಬರುವ ನೆನಪಿಗಾಗಿ ಅಲ್ಲಿ ಒಂದು ಹಚ್ಚುವುದಂತಾದರೂ ನಮ್ಮ ಪಿತೃಗಳಿಗೆ ಸದ್ಗತಿಯು ಸಿಗದೇ ಇದ್ದ ಸಂದರ್ಭದಲ್ಲಿ ನಾವು ಅಂದು ಹಚ್ಚುವ ದೀಪದಿಂದ ಅವರಿಗೆ ಆ ಸದ್ಗತಿಯ ಮಾರ್ಗವನ್ನು ತೋರಿಸಿದಂತಹ ಒಂದು ಪುಣ್ಯ ಅಂತೇಳುವಂಥದ್ದು ನಮಗೆ ಸಿಗ್ತದೆ ಇದರಿಂದ ಪಿತೃಗಳ ಆಶೀರ್ವಾದ ಅಂತ ಹೇಳೋದು ಕೂಡ ನಮಗೆ ಸಿಗುವಂಥದ್ದು ಹೀಗೆ ದೀಪಾವಳಿ ಹಬ್ಬದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಇದಕ್ಕೂ ಕೂಡ ವಿಶೇಷವಾದಂತಹ ಶಕ್ತಿ ಇರುವಂಥದ್ದು ಹಾಗೆ ಇದರಿಂದ ಯಾಕೆ ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಂದರೆ ಆ ಅಮಾವಾಸ್ಯೆ ಎಂದು ಲಕ್ಷ್ಮೀದೇವಿಯ ಚೈತನ್ಯ ಅಧಿಕವಾಗಿರುವುದರಿಂದ ಆ ದಿನ ದೇವಿಯನ್ನು ಪೂಜೆ ನಡೆಸಿದರೆ ಆ ದಿನ ಪೂರ್ಣ ಫಲ ದೊರೆಯುತ್ತದೆ ಯಾಕಂದರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ಅಂತ ಹೇಳುವಂಥದ್ದು ಆ ದಿನ ಬಹಳಷ್ಟು ವಿಶೇಷವಾಗಿರುತ್ತದೆ ಮುಂದೆ ಬಲಿಪಾಡ್ಯ ಹಾಗೆ ದಾನಶೂರ ಬಲಿಚಕ್ರವರ್ತಿ ವಾಮನನಿಂದ ಪಡಕೊಂಡ ವರದಂತೆ ಇಡೀ ವರ್ಷದಲ್ಲಿ ಬಲಿಪಾಡ್ಯವೆಂದು ಮಾತ್ರ ತನ್ನ ಪ್ರಜೆಗಳನ್ನು ಆತ ಕಾಣಲು ಬರುತ್ತಾನೆ ಅಂತಹ ಮಹಾಮಹಿಮನಾದಂಥ ಆತನ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಹಾಗಾಗಿ ಆತನನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಸಾಲು ಸಾಲು ದೀಪಗಳನ್ನು ಬೆಳಗಿಸಿ ನಾವು ಬಲಿಚಕ್ರವರ್ತಿಯನ್ನು ಸ್ವಾಗತಿಸುವಂಥದ್ದು ಕ್ರಮ ಹಾಗೆ ಈ ಸಂದರ್ಭದಲ್ಲಿ ನಾವು ಗೋಪೂಜೆಯನ್ನು ಮಾಡುವಂಥದ್ದು ಈ ಗೋಪೂಜೆ ಅಂತ ಹೇಳುವಂಥದ್ದು ಬಹಳ ವಿಶೇಷ ಯಾಕಂದರೆ ಹಿಂದೆ ಗೋವರ್ಧನ ಗಿರಿಯನ್ನು ಎತ್ತಿ ಶ್ರೀಕೃಷ್ಣ ಗೋವುಗಳನ್ನು ಅಲ್ಲಿ ರಕ್ಷಿಸಿದ ಅಂತ ಕಥೆಗಳು ಬರ್ತವೆ ಹಾಗೆ ಆ ದಿನದ ಆಚರಣೆಗಾಗಿ ನಾವು ಅಲ್ಲಿ ಗೋಪೂಜೆಯನ್ನು ಮಾಡುವಂಥದ್ದು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಮುಕ್ಕೋಟಿ ದೇವತೆಗಳು ನಾನಾ ರೂಪದಲ್ಲಿ ಇದ್ದಾರೆ ಹಾಗೆ ಎಲ್ಲ ದೇವತೆಗಳ ಬಳಿಗೆ ಹೋಗಿ ನಮಗೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಆ ಎಲ್ಲ ದೇವತೆಗಳ ಸಾನ್ನಿಧ್ಯ ಅಂತ ಹೇಳುವಂಥದ್ದು ಒಂದು ಗೋವಿನಲ್ಲಿ ಇದೆ ನೀವು ಒಂದು ಗೋವಿನಗೆ ಗ್ರ ಗೋಗ್ರಾಸವನ್ನು ಕೊಟ್ಟು ಪೂಜಿಸಿದಂತಾಗ ಆ ಮುಕ್ಕೋಟಿ ದೇವತೆಗಳಿಗೆ ಕೂಡ ಪೂಜಿಸಿದಂಥ ಪುಣ್ಯ ಫಲ ನಿಮಗೆ ಸಿಗುತ್ತದೆ ಹಾಗಾಗಿ ನಾವು ಎಲ್ಲೆಲ್ಲೋ ದೇವ ದೇವತೆಗಳನ್ನು ಎಲ್ಲೆಲ್ಲೋ ಹೋಗಿ ನಾವು ಪೂಜಿಸುವುದಕ್ಕಿಂತ ಆ ಗೋವುಗಳನ್ನು ಪೂಜಿಸಿ ಅವುಗಳಿಗೆ ಉಪಚಾರವನ್ನು ಮಾಡಿ ಗೋಪೂಜೆಯನ್ನು ಮಾಡಿದಾಗ ನಾವು ಎಲ್ಲ ದೇವರನ್ನು ಪೂಜಿಸಿದಂತಹ ಪುಣ್ಯ ಫಲಗಳು ನಮಗೆ ದೊರೆಯುತ್ತದೆ ಹಾಗಾಗಿ ವೀಕ್ಷಕರೇ ನಾವು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸಬಹುದು ಅದರ ವಿಚಾರ ಏನೆಂಬುದನ್ನು ಅತ್ಯಂತ ಸೂಕ್ಷ್ಮವಾಗಿ ಸರಳ ಮಾತಿನಲ್ಲಿ ನಿಮಗೆ ನಿಮ್ಮ ಮುಂದಿಟ್ಟಿದ್ದೇನೆ ಆದರೆ ಇದರಲ್ಲಿ ವಿಚಾರಗಳು ವಿಷಯಗಳು ಬಹಳಷ್ಟು ಅಗಾಧವಾಗಿದೆ ಅವೆಲ್ಲವನ್ನು ನೀವು ತಿಳಿದುಕೊಂಡು ಆ ದೀಪಾವಳಿಯ ಹಬ್ಬವನ್ನು ವೈಚಾರಿಕವಾಗಿ ಆಚರಿಸಿ ನೀವು ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಮುಖ್ಯವಾಗಿ ಗೋಮಾತೆಯನ್ನು ನೀವು ಪೂಜಿಸಿ ಕೃತಾರ್ಥರಾಗಿ ಈ ದೀಪಾವಳಿಯ ಸಂಭ್ರಮ ನಿಮ್ಮೆಲ್ಲರ ಪಾಲಿಗೂ ಕೂಡ ಅತಿ ಸಂತಸವನ್ನು ಉಂಟು ಮಾಡಿ ನೀವು ಈ ದೇಶ ರಾಜ್ಯ ಎಲ್ಲವೂ ಕೂಡ ಸಮೃದ್ಧಿಯಾಗಲಿ ಎಂಬಂಥ ಆಶಯದಿಂದ ದೇವರಲ್ಲಿ ಬೇಡಿಕೊಂಡು ನಾನು ಕಥೆಯಿಂದ ವಿರಮಿಸ್ತಾ ಇದ್ದೇನೆ ಓಂ ತಸ್